ಲಿಬ್ರೆ ಆಫೀಸ್ ಬೇಸ್ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಲಿಬ್ರೆ ಆಫೀಸ್ ಬೇಸ್ ಎಂದರೇನು ಎನ್ನುವ ಬಗ್ಗೆ ಕಲಿಯುತ್ತೇವೆ. ಬೇಸ್ ಬಳಸಲು ಬೇಕಾದ ಅವಶ್ಯಕವಾದ ಅಂಶಗಳು, ಬೇಸ್ ನಿಂದ ನೀವು ಏನನ್ನು ಮಾಡಬಹುದು, ರಿಲೇಷನ್ ಡಾಟಾಬೇಸ್ ಬೇಸಿಕ್ ಗಳು, ಕ್ರಿಯೇಟ್ ಎ ಟೇಬಲ್ ಎಂಬ ಒಂದು ಹೊಸ ಡಾಟಾಬೇಸ್ ಅನ್ನು ತಯಾರಿಸುತ್ತದೆ. ಲಿಬ್ರೆ ಆಫೀಸ್ ಬೇಸ್ ಒಂದು ಲಿಬ್ರೆ ಆಫೀಸ್ ಸೂಟ್ ಡೇಟಾಬೇಸ್ ಫ್ರಂಟ್ ಎಂಡ್ ಆಗಿದೆ. ಬೇಸ್ ಮೈಕ್ರೋಸಾಫ್ಟ್ ಆಕ್ಸೆಸ್ ಗೆ ಸರಿಸಮಾನವಾಗಿದೆ. ಬೇಸ್ ಒಂದು ಉಚಿತ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದ್ದು ಇದು ಬೆಲೆ ರಹಿತ ಮತ್ತು ಇದನ್ನು ಉಚಿತವಾಗಿ ಬಳಸಿ ವಿತರಿಸಬಹುದಾಗಿದೆ. ಈಗ ನಾವು ಬೇಸ್ ಗೆ ಬೇಕಾಗಿರುವ ಅಂಶಗಳ ಬಗ್ಗೆ ತಿಳಿಯೋಣ. ಈ ಕೆಳಗಿನವುಗಳು ಮೈಕ್ರೋಸಾಫ್ಟ್ ವಿಂಡೋಸ್ ಗೆ ಬೇಕಾಗಿರುವ ಅಗತ್ಯತೆಗಳು. ಮೈಕ್ರೋಸಾಫ್ಟ್ ವಿಂಡೋಸ್ 2000, ಸರ್ವಿಸ್ ಪ್ಯಾಕ್ 4 ಅಥವಾ ಹೆಚ್ಚಿನದು, ಎಕ್ಸ್ಪಿ, ವಿಸ್ತಾ ಅಥವಾ ವಿಂಡೋಸ್ 7, ಪೆಂಟಿಎಂ ಗೆ ಸರಿ ಹೊಂದುವ ಪಿಸಿ, 1.5 GB ತನಕ ಸ್ಥಳಾವಕಾಶ ಹೊಂದಿರುವ ಹಾರ್ಡ್ ಡಿಸ್ಕ್. ಉಬಂಟು ಲಿನಕ್ಸ್ ಗೆ ಬೇಕಾಗಿರುವ ಸಿಸ್ಟಮ್ ಅವಶ್ಯಕತೆಗಳು ಇಲ್ಲಿವೆ. ಲಿನಕ್ಸ್ ಕರ್ನಲ್ ವರ್ಷನ್ 2.6.18 ಅಥವಾ ಹೆಚ್ಚಿನದು, ಪೆಂಟಿಎಂ ಗೆ ಸರಿ ಹೊಂದುವ ಪಿಸಿ. ನಮಗೆ ವಿಂಡೋಸ್ ಮತ್ತು ಲಿನಕ್ಸ್ 2 ಇನ್ಸ್ಟಾಲ್ ಮಾಡಲು ನಮಗೆ ಕನಿಷ್ಠ 256 MB ರ್ಯಾಮ್ ಬೇಕಾಗುತ್ತದೆ. 512 MB ರ್ಯಾಮ್ ಇದ್ದರೆ ಒಳ್ಳೆಯದು. ಸಿಸ್ಟಮ್ ಅವಶ್ಯಕತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಇದಕ್ಕೆ ಭೇಟಿ ನೀಡಿ. ನಿಮಗೆ ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್ ಅನ್ನು ಕೂಡ ಇನ್ಸ್ಟಾಲ್ ಮಾಡಬೇಕಾಗುತ್ತದೆ. ಇದನ್ನು ನೀವು ಈ ಲಿಂಕ್ ನಲ್ಲಿ ಡೌನ್ಲೋಡ್ ಮಾಡಬಹುದು. ಮಧ್ಯದಲ್ಲಿ ಫ್ರೀ ಜಾವಾ ಡೌನ್ಲೋಡ್ ಎನ್ನುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಮ್ಮೆ ನೀವು ಫೈಲ್ ಅನ್ನು ಡೌನ್ಲೋಡ್ ಮಾಡಿದ ಮೇಲೆ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಸೂಚನೆಗಳನ್ನು ಅನುಸರಿಸಿ ಇನ್ಸ್ಟಾಲ್ ಮಾಡಿ. ಈಗ ನಾವು ಲಿಬ್ರೆ ಆಫೀಸ್ ಬೇಸ್ ಅನ್ನು ಇನ್ಸ್ಟಾಲ್ ಮಾಡುವುದರ ಬಗ್ಗೆ ತಿಳಿಯೋಣ. ನೀವು ಈಗಾಗಲೇ ಲಿಬ್ರೆ ಆಫೀಸ್ ಸೂಟ್ ನ ಕಂಪ್ಲೀಟ್ ಇನ್ಸ್ಟಾಲೇಷನ್ ಆಯ್ಕೆಯ ಮೂಲಕ ಇನ್ಸ್ಟಾಲ್ ಮಾಡಿದ್ದಲ್ಲಿ ನೀವು ಸ್ಕ್ರೀನ್ ನ ಎಡಬದಿಯ ಕೆಳಗೆ ಇರುವ ಸ್ಟಾರ್ಟ್ ಮೆನು ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಲಿಬ್ರೆ ಆಫೀಸ್ ಬೇಸ್ ಗೆ ಹೋಗಬಹುದು. ಈಗ ಆಲ್ ಪ್ರೋಗ್ರಾಮ್ಸ್ ಗೆ ಕ್ಲಿಕ್ ಮಾಡಿ, ನಂತರ ಲಿಬ್ರೆ ಆಫೀಸ್ ಸೂಟ್ ಅನ್ನು ಕ್ಲಿಕ್ ಮಾಡಿ. ನೀವು ಲಿಬ್ರೆ ಆಫೀಸ್ ಸೂಟ್ ಅನ್ನು ಇನ್ಸ್ಟಾಲ್ ಮಾಡಿರದಿದ್ದಲ್ಲಿ ನೀವು www.libreoffice.org ಒಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಡೌನ್ಲೋಡ್ ಲಿಬ್ರೆ ಆಫೀಸ್ ಎಂದು ಬರೆದಿರುವ ಹಸಿರು ಪ್ರದೇಶದ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಬೇಸ್ ಅನ್ನು ಇನ್ಸ್ಟಾಲ್ ಮಾಡಬಹುದು. ಲಿಬ್ರೆ ಆಫೀಸ್ ಸೂಟ್ ನ ಮೊದಲ ಟ್ಯುಟೋರಿಯಲ್ ನಲ್ಲಿ ವಿವರವಾದ ಮಾಹಿತಿಗಳು ಸಿಗುತ್ತವೆ. ನೆನಪಿಡಿ, ಬೇಸ್ ಅನ್ನು ಇನ್ಸ್ಟಾಲ್ ಮಾಡುವಾಗ ಕಂಪ್ಲೀಟ್ ಆಯ್ಕೆಯನ್ನು ಬಳಸಿ. ಸರಿ, ನಾವು ಈಗ ಇನ್ನೊಂದು ವಿಚಾರಕ್ಕೆ ಬರೋಣ. ಬೇಸ್ ನಿಂದ ನೀವು ಏನನ್ನು ಮಾಡಬಹುದು? ಬೇಸ್ ಬಳಸಿ ನಿಮಗೆ ಸುಸಜ್ಜಿತವಾದ ಡಾಟಾವನ್ನು ಸಂಗ್ರಹಿಸಲು ಸಾಧ್ಯವಿದೆ. ಡಾಟಾ ಎಂಟ್ರಿಗಳನ್ನು ಮಾಡಬಹುದು ಮತ್ತು ಡಾಟಾವನ್ನು ಫಾರ್ಮ್ಗಳನ್ನು ಬಳಸಿ ಓದಬಹುದು. ಕ್ವೆರೀಸ್ ಬಳಸಿ ಮಾಹಿತಿಗಳನ್ನು ಹೊರತೆಗೆಯಬಹುದು ಮತ್ತು ಪ್ರಿಂಟರ್ ರೆಡಿ ರಿಪೋರ್ಟ್ಗಳನ್ನು ಸುಂದರವಾಗಿ ವಿನ್ಯಾಸಗೊಳಿಸಬಹುದು ಹಾಗೂ ಸೃಷ್ಟಿಸಬಹುದು. ಬೇಸ್ ನಿಮಗೆ ಡಾಟಾಬೇಸ್ ಅನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ನಿಮಗೆ ತಿಳಿದಿರುವಂತೆ ಡಾಟಾಬೇಸ್ ಡಾಟಾ, ಫಾರ್ಮ್ಗಳು, ಕ್ವೆರೀಸ್ ಮತ್ತು ರಿಪೋರ್ಟ್ಗಳ ಗುಂಪು ಆಗಿದೆ. ಉದಾಹರಣೆಗೆ, ಬೇಸ್ ಅನ್ನು ಕಸ್ಟಮರ್ ಮಾಹಿತಿಗಳ ಡಾಟಾಬೇಸ್ ಅನ್ನು ನಿರ್ವಹಿಸಲು ಬಳಸಲಾಗುತ್ತದೆ. ಟ್ರ್ಯಾಕ್ ಸೇಲ್ಸ್ ಆರ್ಡರ್ ಮತ್ತು ಇನ್ವಾಯ್ಸ್ ಗಳು ವಿದ್ಯಾರ್ಥಿಗಳ ಗ್ರೇಡ್ ಡಾಟಾಬೇಸ್ ಅನ್ನು ನಿರ್ವಹಿಸುತ್ತದೆ ಅಥವಾ ಲೈಬ್ರರಿ ಡಾಟಾಬೇಸ್ ಅನ್ನು ನಿರ್ಮಿಸುತ್ತದೆ. ಈಗ ನಾವು ಡಾಟಾಬೇಸ್ ನ ಬೇಸಿಕ್ ಗಳ ಬಗ್ಗೆ ಕಲಿಯೋಣ. ಒಂದು ಡಾಟಾಬೇಸ್ ಡಾಟಾವನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ ಮತ್ತು ಟೇಬಲ್ ಗಳಿಗೆ ಸೇರಿಸುತ್ತದೆ. ಟೇಬಲ್ಗಳು ಡಾಟಾದ ಒಂದೊಂದೇ ಭಾಗಗಳನ್ನು ರೋಗಳಲ್ಲಿ ಮತ್ತು ಕಾಲಂಗಳಲ್ಲಿ ಸಂಗ್ರಹಿಸಿಟ್ಟುಕೊಂಡಿರುತ್ತದೆ. ಅಂತಹ ಡಾಟಾಬೇಸ್ ಅನ್ನು ರಿಲೇಷನ್ ಡಾಟಾಬೇಸ್ ಎಂದು ಕರೆಯುತ್ತಾರೆ. ಏಕೆಂದರೆ ಇದರಲ್ಲಿ ಟೇಬಲ್ಗಳು ಕಾಲಂಗಳೊಂದಿಗೆ ಒಂದಕ್ಕೊಂದು ಸಂಬಂಧಿತವಾಗಿರುತ್ತವೆ. ಈಗ ನಾವು ಲೈಬ್ರರಿಗಾಗಿ ಒಂದು ಸಿಂಪಲ್ ಡಾಟಾಬೇಸ್ ಅನ್ನು ತೆಗೆದುಕೊಳ್ಳೋಣ. ಲೈಬ್ರರಿ ಎಂದರೆ ಪುಸ್ತಕಗಳ ಒಂದು ಗುಂಪು ಮತ್ತು ಪುಸ್ತಕಗಳನ್ನು ಲೈಬ್ರರಿಯ ಸದಸ್ಯರಿಗೆ ಕೊಡಬಹುದು. ಒಂದು ಪುಸ್ತಕವು ಟೈಟಲ್, ಆಥರ್, ಪಬ್ಲಿಷರ್, ಇಯರ್ ಆಫ್ ಪಬ್ಲಿಕೇಶನ್ ಹಾಗೂ ಪ್ರೈಸ್ ಹೊಂದಿರುತ್ತದೆ. ಇವುಗಳನ್ನು ಗುಣಲಕ್ಷಣಗಳು ಅಥವಾ ವೈಶಿಷ್ಟ್ಯಗಳು ಎನ್ನುತ್ತಾರೆ. ಅಂತೆಯೇ ಒಂದು ಲೈಬ್ರರಿ ಸದಸ್ಯನಿಗೆ ಹೆಸರು, ಫೋನ್ ನಂಬರ್ ಮತ್ತು ವಿಳಾಸ ಇರುತ್ತದೆ ಮತ್ತು ಲೈಬ್ರರಿಯು ಅದರ ಸದಸ್ಯನಿಗೆ ಮಾತ್ರ ಪುಸ್ತಕಗಳನ್ನು ಕೊಡುತ್ತದೆ.
ಈಗ ನಾವು ಈ ಡಾಟಾವನ್ನು ಹೇಗೆ ರೋ ಮತ್ತು ಕಾಲಂಗಳನ್ನು ಒಳಗೊಂಡ ಪ್ರತ್ಯೇಕ ಟೇಬಲ್ಗಳಾಗಿ ಸಂಗ್ರಹಿಸಬಹುದು ಎಂದು ತಿಳಿಯೋಣ. ಬುಕ್ಸ್ ಟೇಬಲ್ ನಲ್ಲಿ ಪ್ರತಿಯೊಂದು ಪುಸ್ತಕದ ಮಾಹಿತಿಯನ್ನು ಸಂಗ್ರಹಿಸಬಹುದು. ಇದರ ಗುಣಲಕ್ಷಣಗಳಂತೆ ಈ ಕಾಲಂಗಳು ತಯಾರಾಗುತ್ತವೆ. ಬುಕ್ ಟೈಟಲ್, ಆಥರ್, ಪಬ್ಲಿಷರ್, ಇಯರ್ ಆಫ್ ಪಬ್ಲಿಕೇಶನ್ ಹಾಗೂ ಪ್ರೈಸ್. ಪ್ರತಿ ಪುಸ್ತಕವನ್ನು ಪ್ರತ್ಯೇಕವಾಗಿ ಗುರುತಿಸಲು ಈಗ ನಾವು ಬುಕ್ ಐಡಿ ಎಂಬ ಒಂದು ವಿಶಿಷ್ಟವಾದ ಗುರುತಿನ ಕಾಲಂ ಅನ್ನು ಸೇರಿಸೋಣ. ಹೀಗೆ ಮಾಡುವುದರಿಂದ ನಮಗೆ ಒಂದೇ ಹೆಸರಿನ ಎರಡು ಪುಸ್ತಕಗಳನ್ನು ಸಂಪೂರ್ಣವಾಗಿ ಪ್ರತ್ಯೇಕಿಸಬಹುದು. ಅಂತೆಯೇ ಸದಸ್ಯರ ಟೇಬಲ್ಗಳು ಕೂಡ ಹೆಸರು ಮತ್ತು ಫೋನ್ ನಂಬರ್ ಎಂಬ ಕಾಲಂಗಳನ್ನು ಹೊಂದಿದೆ. ಹಾಗೆಯೇ ಮೆಂಬರ್ ಐಡಿ ಇರುವುದು ಪ್ರತ್ಯೇಕವಾಗಿ ಗುರುತಿಸಲು ಅಥವಾ ಪ್ರತಿ ಸದಸ್ಯರನ್ನು ಪ್ರತ್ಯೇಕಿಸಲು. ಮತ್ತು ನಾವು ಬುಕ್ ಇಶ್ಯೂಡ್ ಎಂಬ ಮೂರನೆಯ ಟೇಬಲ್ನಲ್ಲಿ ಸದಸ್ಯರಿಗೆ ಕೊಟ್ಟ ಪುಸ್ತಕಗಳ ಬಗ್ಗೆ ನೋಡಬಹುದು. ಈ ಟೇಬಲ್ ಪುಸ್ತಕ ಕೊಟ್ಟ ಬಗ್ಗೆ, ಸದಸ್ಯರ ಹೆಸರು, ಕೊಟ್ಟ ದಿನಾಂಕ, ಹಿಂತಿರುಗಿಸಿದ ದಿನಾಂಕ, ನಿಜವಾಗಿ ಹಿಂತಿರುಗಿಸಬೇಕಾದ ದಿನಾಂಕ, ಪರಿಶೀಲಿಸಿದೆಯೋ ಇಲ್ಲವೋ ಎಂದು ತೋರಿಸುತ್ತದೆ. ಡಾಟಾವನ್ನು ಒಂದಕ್ಕೊಂದು ಸಂಬಂಧಿಸಲು ನಾವು ಈ ಫೈಲ್ಗಳ ನಡುವೆ ಸಂಬಂಧವನ್ನು ಸ್ಥಾಪಿಸಬಹುದು. ಈಗ ಇದು ರಿಲೇಶನ್ ಡಾಟಾಬೇಸ್ ಅನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ರಿಲೇಶನ್ ಡಾಟಾಬೇಸ್ ಬಗ್ಗೆ ಹೆಚ್ಚಿನ ಮುಂದುವರಿದ ವಿಷಯಗಳಿಗೆ spoken-tutorial.org ವೆಬ್ಸೈಟ್ಗೆ ಹೋಗಿ ನಮ್ಮ ಇನ್ನಿತರ ಟ್ಯುಟೋರಿಯಲ್ ರೆಫರ್ ಮಾಡಿ. ಸರಿ, ಈಗ ನಾವು ಲೈಬ್ರರಿ ಎನ್ನುವ ಮೊದಲ ಡಾಟಾಬೇಸ್ನಿಂದ ಶುರು ಮಾಡೋಣ. ಒಂದು ಹೊಸ ಡಾಟಾಬೇಸ್ ಅನ್ನು ತಯಾರಿಸಲು ಮೊದಲು ಬೇಸ್ ಪ್ರೋಗ್ರಾಮ್ ಅನ್ನು ಓಪನ್ ಮಾಡಿ. ಈಗ ಸ್ಕ್ರೀನ್ ನ ಎಡಬದಿಯ ಕೆಳಗೆ ಇರುವ ವಿಂಡೋ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ. ನಂತರ ಆಲ್ ಪ್ರೋಗ್ರಾಮ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಲಿಬ್ರೆ ಆಫೀಸ್ ಸೂಟ್ ನ ಮೇಲೆ, ಕೊನೆಯಲ್ಲಿ ಲಿಬ್ರೆ ಆಫೀಸ್ ಬೇಸ್ ಮೇಲೆ ಕ್ಲಿಕ್ ಮಾಡಿ. ಡಾಟಾಬೇಸ್ ವಿಜಾರ್ಡ್ ಎಂದು ಟೈಟಲ್ ಇರುವ ಒಂದು ಪಾಪ್ಅಪ್ ವಿಂಡೋ ಕಾಣಿಸುತ್ತದೆ. ಹೊಸ ಡಾಟಾಬೇಸ್ ತಯಾರಿಸಲು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ. ಈಗ ಕಾಣಿಸುವ ವಿಂಡೋದಲ್ಲಿ ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ಒಂದು ಸೇವ್ ಆಸ್ ವಿಂಡೋ ಅನ್ನು ಓಪನ್ ಮಾಡುತ್ತದೆ. ನಾವು ಈಗ ಲೈಬ್ರರಿ ಡಾಟಾಬೇಸ್ ಅನ್ನು ತಯಾರಿಸುತ್ತಿರುವುದರಿಂದ ಫೈಲ್ ನೇಮ್ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ನಾವು ಲೈಬ್ರರಿ ಎಂದು ಟೈಪ್ ಮಾಡೋಣ. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಒಳಗಿದ್ದೇವೆ. ನಂತರ ಈಗ ನಾವು ಡಾಟಾವನ್ನು ಶೇಖರಿಸಲು ಟೇಬಲ್ಗಳನ್ನು ತಯಾರಿಸೋಣ. ಹೊಸ ಟೇಬಲ್ ಅನ್ನು ತಯಾರಿಸಲು ಎಡಬದಿಯ ಡಾಟಾಬೇಸ್ ಲಿಸ್ಟ್ ನಲ್ಲಿ ಟೇಬಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಬಲಬದಿಯ ಪೆನಲ್ನ ಟಾಸ್ಕ್ ಲಿಸ್ಟ್ ನಲ್ಲಿ ಕ್ರಿಯೇಟ್ ಟೇಬಲ್ ಇನ್ ಡಿಸೈನ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಇದು ಇನ್ನೊಂದು ವಿಂಡೋವನ್ನು ಓಪನ್ ಮಾಡುತ್ತದೆ. ಇಲ್ಲಿ ಫೀಲ್ಡ್ ನೇಮ್ ಕೆಳಗೆ ಮೊದಲ ಕಾಲಂ ಅನ್ನು ಬುಕ್ ಐಡಿ ಎಂದು ಬರೆಯಿರಿ. ಫೀಲ್ಡ್ ಟೈಪ್ ಕಾಲಂಗೆ ಹೋಗಲು ಟ್ಯಾಬ್ ಕೀಯನ್ನು ಬಳಸಿ. ಬುಕ್ ಐಡಿಯು ಪ್ರತಿಯೊಂದು ಪುಸ್ತಕಕ್ಕೂ ವಿಭಿನ್ನವಾಗಿರುವುದರಿಂದ ಫೀಲ್ಡ್ ಟೈಪ್ ಡ್ರಾಪ್ ಡೌನ್ ಲಿಸ್ಟ್ ನಲ್ಲಿ ಇಂಟೀಜರ್ ಸೆಲೆಕ್ಟ್ ಮಾಡಿ. ಕೆಳಗಿನ ಸೆಕ್ಷನ್ ನಲ್ಲಿ ಫೀಲ್ಡ್ ಪ್ರಾಪರ್ಟಿಯನ್ನು ಬದಲಾಯಿಸಿ. ಆಟೋ ವ್ಯಾಲ್ಯೂವನ್ನು ನೋ ಇಂದ ಎಸ್ ಗೆ ಬದಲಾಯಿಸಿ. ಈ ಫೀಲ್ಡ್ ಈಗ ಪ್ರತಿ ಪುಸ್ತಕವನ್ನು ಪ್ರತ್ಯೇಕವಾಗಿ ಗುರುತಿಸುತ್ತದೆ. ಇನ್ನೊಂದು ಮಾತಲ್ಲಿ ಹೇಳುವುದಾದರೆ ಈ ಫೀಲ್ಡ್ ಅನ್ನು ಪ್ರೈಮರಿ ಕೀ ಎಂದು ಕರೆಯುತ್ತಾರೆ. ಬುಕ್ ಐಡಿಯ ಎಡಬದಿಯಲ್ಲಿ ಒಂದು ಹಳದಿ ಕೀ ಗುರುತು ಇರುವುದನ್ನು ಗಮನಿಸಿ. ಈಗ ನಾವು ಫೀಲ್ಡ್ ನೇಮ್ಗೆ ಫೀಲ್ಡ್ ಟೈಪ್ ಅನ್ನು ಹೇಗೆ ಆಯ್ಕೆ ಮಾಡುವುದೆಂದು ತಿಳಿಯೋಣ. ಫೀಲ್ಡ್ ಟೈಪ್ ಎಂದರೆ ಟೆಕ್ಸ್ಟ್, ಇಂಟೀಜರ್, ಸಂಖ್ಯೆ, ಡೆಸಿಮಲ್ ಅಥವಾ ದಿನಾಂಕ. ಸಾಮಾನ್ಯವಾದ ಮಾಹಿತಿಗಳಿರುವ ಫೀಲ್ಡ್ಗೆ ಟೆಕ್ಸ್ಟ್ ಅನ್ನು ಬಳಸಿ. ಉದಾಹರಣೆಗೆ ಹೆಸರು, ಟೈಟಲ್, ವಿಳಾಸ. ಸಂಖ್ಯೆಗಳನ್ನು ಮಾತ್ರ ಹೊಂದಿರುವ ಫೀಲ್ಡ್ ನಲ್ಲಿ ಇಂಟೀಜರ್, ಸಂಖ್ಯೆ, ಡೆಸಿಮಲ್ ಅನ್ನು ಬಳಸಿ. ಉದಾಹರಣೆಗೆ ಪ್ರೈಸ್ ಮಾಹಿತಿಗಳಿಗೆ ಸಂಖ್ಯೆಯನ್ನು ಬಳಸಿ ಮತ್ತು ವರ್ಷದ ಮಾಹಿತಿಗೆ ಇಂಟೀಜರ್ ಅನ್ನು ಬಳಸಿ. ಈಗ ನಾವು ಉಳಿದ ಫೀಲ್ಡ್ಗಳನ್ನು ತಯಾರಿಸೋಣ. ಟೈಟಲ್ ಫೀಲ್ಡ್ ನಲ್ಲಿ ಟೆಕ್ಸ್ಟ್ ಆಥರ್.
ಫೀಲ್ಡ್ ಟೈಪ್ ನಲ್ಲಿ ಟೆಕ್ಸ್ಟ್ ಪಬ್ಲಿಶ್ಡ್ ಇಯರ್, ಫೀಲ್ಡ್ ಟೈಪ್ ನಲ್ಲಿ ಇಂಟೀಜರ್, ಪಬ್ಲಿಷರ್ ಫೀಲ್ಡ್ ಟೈಪ್ ನಲ್ಲಿ ಟೆಕ್ಸ್ಟ್, ಪ್ರೈಸ್ ಫೀಲ್ಡ್ ಟೈಪ್ ನಲ್ಲಿ ಸಂಖ್ಯೆ. ಉದ್ದವನ್ನು 5ಕ್ಕೆ ಹಾಗೂ ಡೆಸಿಮಲ್ ಪ್ಲೇಸ್ ಅನ್ನು 2ಕ್ಕೆ ಬದಲಿಸಿ. ಫಾರ್ಮೆಟ್ ಎಕ್ಸಾಂಪಲ್ ಬಟನ್ ಕ್ಲಿಕ್ ಮಾಡಿ. ಇದು ಫೀಲ್ಡ್ ಫಾರ್ಮೆಟ್ ವಿಂಡೋವನ್ನು ಓಪನ್ ಮಾಡುತ್ತದೆ. ಕ್ಯಾಟಗರಿ ಲಿಸ್ಟ್ ನಿಂದ ಕರೆನ್ಸಿಯನ್ನು ಸೆಲೆಕ್ಟ್ ಮಾಡಿ ಹಾಗೂ ಫಾರ್ಮೆಟ್ ಲಿಸ್ಟ್ ನಿಂದ INR ಸೆಲೆಕ್ಟ್ ಮಾಡಿ. ಈಗ ನಾವು ರುಪೀಸ್ 1234 ಅನ್ನು ಆಯ್ಕೆ ಮಾಡೋಣ. ಅದು 2 ಡೆಸಿಮಲ್ ಪ್ಲೇಸ್ ಅನ್ನು ಹೊಂದಿದೆ. ಗಮನಿಸಿ, ಒಟ್ಟು ಉದ್ದ 5 ಮತ್ತು 2 ಡೆಸಿಮಲ್ ಅನ್ನು ಒಳಗೊಂಡಿರುತ್ತದೆ. ಈಗ ಓಕೆ ಬಟನ್ ಕ್ಲಿಕ್ ಮಾಡಿ. ಈಗ ನಾವು ಬುಕ್ಸ್ ಟೇಬಲ್ಗೆ ಎಲ್ಲಾ ಕಾಲಂಗಳನ್ನು ತಯಾರಿಸಿದ್ದೇವೆ. ಈಗ ನಾವು ಟೇಬಲ್ ಅನ್ನು ಸೇವ್ ಮಾಡೋಣ. ಫೈಲ್ ಮೆನುವಿನ ಕೆಳಗೆ ಇರುವ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಟೇಬಲ್ ನೇಮ್ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಬುಕ್ಸ್ ಎಂದು ಟೈಪ್ ಮಾಡಿ. ಅದು ಅದೇ ಲೊಕೇಶನ್ ನಲ್ಲಿ ಸೇವ್ ಆಗುತ್ತದೆ. ಹಾಗೆ ಲೈಬ್ರರಿ ಡಾಟಾಬೇಸ್ ನಂತೆ ಟೇಬಲ್ಗಳು ಡಾಟಾಬೇಸ್ ನ ಒಂದು ಭಾಗವಾಗಿದೆ ಎಂಬುದನ್ನು ಗಮನಿಸಿ. ಮತ್ತು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಬುಕ್ ಟೇಬಲ್ಗೆ ಡಾಟಾವನ್ನು ಸೇರಿಸಲಿದ್ದೇವೆ ಮತ್ತು ಮೆಂಬರ್ ಮತ್ತು ಬುಕ್ ಇಶ್ಯೂ ಟೇಬಲ್ಗಳನ್ನು ತಯಾರಿಸಲಿದ್ದೇವೆ. ಇದು ನಮ್ಮನ್ನು ಈ ಟ್ಯುಟೋರಿಯಲ್ ನ ಅಂತ್ಯಕ್ಕೆ ತರುತ್ತದೆ. ಸಾರಾಂಶದಲ್ಲಿ ಹೇಳುವುದಾದರೆ, ನಾವು ಕಲಿತದ್ದು ಇಷ್ಟು. ಲಿಬ್ರೆ ಆಫೀಸ್ ಬೇಸ್ ಎಂದರೇನು? ಬೇಸ್ ಅನ್ನು ಬಳಸಲು ಬೇಕಾಗಿರುವ ಅವಶ್ಯಕತೆಗಳು. ಬೇಸ್ ನಿಂದ ನಿಮಗೆ ಏನನ್ನು ಮಾಡಲು ಸಾಧ್ಯವಿದೆ? ರಿಲೇಷನ್ ಡಾಟಾಬೇಸಿಕ್ಸ್, ಹೊಸ ಡಾಟಾಬೇಸ್ ಅನ್ನು ತಯಾರಿಸಿ, ಹೊಸ ಟೇಬಲ್ ಅನ್ನು ತಯಾರಿಸಿ. ಈ ಸಾಲಿನ ಮುಂದಿನ ಟ್ಯುಟೋರಿಯಲ್ ಟೇಬಲ್ ಮತ್ತು ರಿಲೇಷನ್ಶಿಪ್ ಗಳ ಬಗ್ಗೆ ಆಗಿದೆ. ಸ್ಪೋಕನ್ ಟ್ಯುಟೋರಿಯಲ್ ಗಳು ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗವಾಗಿದೆ. ಇದು ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಥ್ರೂ ICT ನ ಬೆಂಬಲಿತವಾಗಿದೆ. ಈ ಪ್ರಾಜೆಕ್ಟ್ ಸ್ಪೋಕನ್ ಟ್ಯುಟೋರಿಯಲ್ .org ಇಂದ ಸಂಘಟಿತವಾಗಿ ಇರುತ್ತದೆ. ಈ ಮಿಷನ್ ಮೇಲಿನ ಹೆಚ್ಚಿನ ಮಾಹಿತಿಯು ಇದರಲ್ಲಿ ಲಭ್ಯವಿದೆ. ಈ ಟ್ಯುಟೋರಿಯಲ್ ದೇಸಿಕ್ರಿಯುನ ಕೊಡುಗೆಯಾಗಿದೆ. ಸೇರಿರುವುದಕ್ಕಾಗಿ ವಂದನೆಗಳು.